ಎಷ್ಟೊತ್ತು ಮದು ಮಗಳು ಬರೋದು ಹುಡುಗ ನೋಡಿ ಕಾಯ್ತಾ ನಿಂತಿದ್ದಾನೆ ಗೊತ್ತಲ್ಲ ಪುರೋಹಿತ್ರೆ ಹೆಣ್ಮಕ್ಳು ಅಂದ್ಮೇಲೆ ತಯಾರಾಗೋದು ಲೇಟೆ ಏ ಹುಡುಗಿರ ಇವತ್ತೇ ಬರ್ತೀರಾ ಹೇಗೆ ಭಲೇ ಬೋಲ್ಡು ಯಾರು ಹುಡುಗಿ ಹೇಳೋ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಗಾಬರಿ ಆಗ್ತಿದ್ದೀರಾ ಇದು ಕೋರ್ಟ್ ಅಲ್ಲ ಒಂದ್ಸಲ ಬಂದ್ ನಿಂತ ಮೇಲೆ ಮುಗೀತು ಕೊಡಿ ಕೈನ ವಕೀಲ್ರೆ ತಮಾಷೆ ಸಾಕು ಕೈ ಕೊಡಿ ಹಾ
ವಕೀಲರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಮಾಡೇ ಬಿಟ್ರು. ಆದ್ರೆ ಸಪೋರ್ಟ್ಗೆ ನಾನು ನಿಲ್ಬೇಕಾಯ್ತು. ನಮ್ ವಕೀಲರು ಎಲ್ಲ ಪಾಯಿಂಟ್ನು ಪಕ್ಕಾ ಮಾಡ್ಕೊಂಡೆ ವಾದ ಮಾಡೋದು, ಹಾಗೆ ಅಕ್ಕ ಉಂಗ್ರನ ಸರಿಯಾಗಿ ತೋರಿಸಿದಾಳಂತ ನೋಡ್ಕೊಂಡೆ ಅವರು ಉಂಗ್ರ ತೋರಿಸೋದು ಅಲ್ವಾ ವಕೀಲ್ರೆ? ಎಲ್ಲ ಕರೆಕ್ಟ್ ಆಗಿದೆ, ನೀವು ತೋರಿಸ್ಬೋದು ಅಲ್ವಾ ಪುರೋಹಿತ್ರೆ? ಹಾಯ್ ಸ್ವೀಟ್ ಹಾರ್ಟ್. ಓ, ಏನಿದು? ನಾನು ಬಂದಿದ್ದು ನೋಡಿ ಗೊತ್ತಾಗಿನೂ ಮುಖ ತಿರ್ಗಿಸ್ಕೊತಾ ಇದೀಯಾ? ಓ ಬಾಮೆ, ಸತ್ಯ ಬಾಮೆ, ಕೋಪವೇಕೆ ನನ್ನಲ್ಲಿ? ಓಹೋ ಹೋ ಹೋ ಹೋ, ನಾನು ಸ್ವೀಟ್ ಹಾರ್ಟ್ ಇದಕ್ಕೂ ಕರಲಿಲ್ಲ ಅಂದರೆ ತುಂಬ ಕೋಪ ಬಂದಿದೆ ಅನ್ಸತ್ತೆ. ಕಾರಣ ತಿಳ್ಕೊಂಬೋದಾ? ಈಗಲಾದ್ರೂ ಕೇಳ್ದಿಯಲ್ಲ ಕಾರಣನ, ಎಲ್ಲಿ ಕೈ ಚಾಚು? ಮೇಡಮ್, ಇವಾಗ ಸ್ಕೇಲ್ ತಗೊಂಡು ಕೈಗೆ ಹೊಡಿತಾರೆ ಅನ್ಸುತ್ತೆ. ಈಗ ನನಗೆ ಬಂದಿರೋ ಕೋಪಕ್ಕೆ ಕೈಗಲ್ಲ, ನಿನ್ನ ಬೆನ್ನಿಗೆ ಗುದ್ದಬೇಕು ಅನ್ಸುತ್ತೆ. ಸರಿ, ಗುದ್ದು. ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂದಾಗೆ ನಾನು ಹೊಡೆಯೋ ಏಟು ನಿನಗೆಲ್ಲಿ ತಾಕಬೇಕು? ನನಗೆ ಏಟು ಬೀಳೋ ಹಾಗೆ ಯಾವತ್ತು ಹೊಡೆದಿದ್ಯಾ ಹೇಳು? ಸರಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ಯಾ? ನಿನ್ನ ಕೈ ಕೊಡು. ನಾನು ಕಟ್ಟಿದ ದಾರ ಎಲ್ಲಿ? ಓ, ಅದ ಲ್ಯಾಪ್ಟಾಪಿಗೆ ಸಿಕ್ಕಾಕೊಂಡು ಬಿಚ್ಚೋಯ್ತು. ಭದ್ರವಾಗಿ ಡ್ರಾನಲ್ಲಿ ಇಟ್ಟಿದ್ದೀನಿ. ಓ ಹೌದಾ, ಬಾಯ್. ನಮ್ಮ ಅಕ್ಕ ಇನ್ನೂ ಎಷ್ಟೊತ್ತಂತ ಹೀಗೆ ಕೈ ಇಟ್ಕೊಳ್ಳೋದು? ಅವಳಿಗೆ ಕೈ ನೋವು ಬಂತು, ನೀವಿನ್ನೂ ಉಂಗ್ರನೇ ಹಾಕಿಲ್ಲ. ಸತ್ಯ, ಉಂಗ್ರ ಹಾಕ್ಬಿಡಪ್ಪ. ಇನ್ನು ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಬೇರೆ ಇದೆ. ಬಾವಾ, ಈಗ ನೀವೇ ಉಂಗ್ರ ಹಾಕ್ತೀರಾ ಇಲ್ಲ ನಾನೇ ಹಾಕಿಸ್ಲ? ತೊಡ್ಸೋ. ವಕೀಲರು ಧೈರ್ಯ ಮಾಡಿಬಿಟ್ರು, ಇನ್ನು ನೀವು ಹಳ್ಳಿಗೆ ಬಿದ್ದಾಗೆ. ತಾಂಬೂಲ ಬದಲಾಯಿಸ್ಕೊಂಬಿಡಿ.
ಇಲ್ಲಿ ನಿಂತ್ಕೋ. ನೋಡು ಇಲ್ಲಿದೆ. ಓ, ನನ್ನ ರೂಮ್ ಚೆಕ್ ಮಾಡಿದ್ಯಾ ನೀನು? ಮಾಡಿದ ತಪ್ಪು, ನಾ ಮುಚ್ಚಿ ಹಾಕಕ್ ಹೋಗ್ಬೇಡ. ಯಾಕೆ ಬಿಚ್ಚಿದೆ ಇದನ್ನ? ನಾನು ಹೇಳಿರ್ಲಿಲ್ಲ ನಿನಗೆ ಯಾವ ಕಾರಣಕ್ಕೂ ಬಿಚ್ಚಬೇಡ ಅಂತ? ಸಾರಿ ಅಜ್ಜಿ. ಸಾರಿ ಅಲ್ಲ ಕಣೋ, ನಾನು ಈಗಾಗಲೇ ಆತಂಕದಲ್ಲಿದ್ದೀನಿ. ನಾ ಅಂದ್ಕೊಂಡಿದ್ದು ಯಾವುದು ನಡೀತಾ ಇಲ್ವಲ್ಲ ಅಂತ ಟೆನ್ಷನ್ನಲ್ಲಿದ್ದೀನಿ. ಅಂಥದ್ರಲ್ಲಿ ನೀನು ಹೀಗೆ ಮಾಡಿದ್ರೆ ನನ್ನ ನಂಬಿಕೆಗಳ ಬಗ್ಗೆ ನಿನಗೆ ಚೂರಾದರೂ ಗೌರವ ಇರಬೇಕಲ್ವಾ? ಸಾರಿ ಅಜ್ಜಿ, ಖಂಡಿತ ಗೌರವ ಇದೆ. ಅದು ನನಗೆ ಕಟ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿ ಭದ್ರವಾಗಿ ಎತ್ತಿಟ್ಟಿದ್ದೆ. ನೀನು ಹೇಳ್ದಾಗೆ ಆದರೆ ನನ್ನ ಕೈ ಹಿಡಿಯೋಳ ಕೈನಲ್ಲೇ ಇದನ್ನ ಕಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಗೊತ್ತಾ? ನಿಜವಾಗ್ಲು ನಿನ್ನ ಹಣೆಗೂ ಸ್ವೀಟ್ ಆಗ. ಅಪ್ಪಾ, ನನಗೀಗ ಸಮಾಧಾನ ಆಯ್ತು. ಇದು ಯಾವ ಕಾರಣಕ್ಕೆ ಬಿಚ್ಚಿತ್ತೋ ಗೊತ್ತಿಲ್ಲ. ನಾನು ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇದನ್ನ ಕಟ್ತೀನಿ. ಮದುವೆ ಆಗೋವರೆಗೂ ಇದನ್ನ ತೆಗೆಯೋ ಹಾಗಿಲ್ಲ. ಹಾಗಂತ ಪ್ರಾಮಿಸ್ ಮಾಡು. ಇದನ್ನ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ವಿವಾಹ ನಿಶ್ಚಯಿಸಲಾಗಿದೆ. ಪುರೋಹಿತ್ರೆ, ನಿಶ್ಚಿತಾರ್ಥನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಆದಷ್ಟು ಬೇಗನೆ ಒಂದು ಒಳ್ಳೆ ಲಗ್ನ ಮುಹೂರ್ತ ನೋಡಿ ನಾನು ಶಿವಶಂಕರ್ ಅವರಿಗೆ ತಿಳಿಸ್ತೀನಿ. ನಿಮ್ಗೆ ಭಾನುವಾರನೇ ಆಗ್ಬೇಕೆ? ನಮ್ಗೆ ಹಾಗೇನಿಲ್ಲ, ನಮ್ ಬೀಗಿತಿಯವ್ರನ್ನ ಕೇಳಿ. ನಮಗೂ ಹಾಗೇನಿಲ್ಲ, ಒಳ್ಳೆ ಮುಹೂರ್ತ ಇದ್ರೆ ಸಾಕು. ಇದೇನು ಗ್ರ್ಯಾಂಡಾಗಿ ಮಾಡ್ತಿರೋ ಮದ್ವೆನೆ? ನಾಲ್ಕು ಜನ ನಮ್ಮವ್ರನ್ನ ಕರೆಸಿ ನಡೆಸೋ ಮದ್ವೆ. ವಕೀಲ್ರೆ, ಇನ್ಮೇಲೆ ಇದೆ ನಿಮಗೆ ಬಾವಯ್ಯ ಬಾವಯ್ಯ ಇಲ್ಲೇ ನಿಂತಿರೇಕಯ್ಯ ಅಂತ ರೇಗಿಸ್ತಾನೆ ಇರ್ತೀನಿ. ದೀಪಿಕಾ, ದೀಪಿಕಾ, ಏನಾಯ್ತೆ? ದೀಪಿಕಾ, ದೀಪಿಕಾ ಅಂತ ಅಡೆ. ರಾಜೇಶ್, ಸ್ವಲ್ಪ ನೀರು ತಗೊಂಬಪ್ಪ. ದೀಪಿಕಾ, 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 ಡೈರೆಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ರಾವೇಶ, ಕ್ಯಾಬ್ ಬುಕ್ ಮಾಡು. ಹಾಸ್ಪಿಟ್ಲೆಲ್ಲ ಏನು ಬೇಡ, ಅವಳು ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಾಡ್ತಾ ಇದ್ಲಲ್ಲ, ಅದಕ್ಕೆ ಹೀಗಾಯ್ತು ಅನ್ಸುತ್ತೆ. ಪಿತ್ತ ಆಗಿರ್ಬೇಕು ಅಷ್ಟೆ. ಕೀರ್ತಿ, ಹಿಡ್ಕೊ, ರೂಮ್ ಕರ್ಕೊಂಡು ಹೋಗೋಣ. ಕೀರ್ತಿ, ನೀನ್ ಸ್ವಲ್ಪ ಕೆಳಗೆ ಪುರೋಹಿತ್ರ ಹತ್ರ ಹೋಗು. ಸರಿ. ದೀಪಿಕಾ, ನಿನ್ಗೆ ಒಂದ್ ಲೋಟ ತಣ್ಣ ಜ್ಯೂಸ್ ಮಾಡ್ಕೊಡ್ತೀನಿ, ಆಯಾಸ ಎಲ್ಲ ಕಡಿಮೆ ಆಗತ್ತೆ. ಹೌದೌದು, ನಾನು ಬರ್ತೀನಿ, ಬನ್ನಿ. ಅಯ್ಯೋ, ಅದೇನ್ ಮಹಾ ಕೆಲ್ಸ, ನೀವು ನಿಮ್ ಮಗಳ ಹತ್ರನೇ ಇರಿ. ನೀವೇನು ಯೋಚನೆ ಮಾಡಬೇಡಿ, ಅವಳು ಹುಷಾರಾಗ್ತಾಳೆ. ಏನೋಮ್ಮ, ಇವಳಂತೂ ವಿಚಿತ್ರ ಸಮಸ್ಯೆ ಆಗಿ ಕೂತ್ಬಿಟ್ಟಿದ್ದಾಳೆ. ನಾನು ಯಾಕಾದ್ರೂ ಇವಳನ್ನ ಬೆಂಗಳೂರಿಗೆ ಕಳಿಸೋದ್ನೋ. ಆಂಟಿ, ಇವಳ ಮುಂದೆನೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ,
ನೀವು ಹೋಗಿ ಸತ್ಯ ಅವ್ರ ಹತ್ರ ಗಾಬರಿ ಆಗುವಂಥದ್ದು ಏನೂ ಇಲ್ಲ ಅಂತ ಹೇಳಿ. ನೀವು ಅವ್ರ ಜೊತೆನೇ ಇರಿ, ಇವಳನ್ನ ನಾನು ನೋಡ್ಕೋತೀನಿ. ಆಯ್ತಮ್ಮ, ಇವಳಿಗೆ ಸ್ವಲ್ಪ ತಿಳಿ ಹೇಳು. ದೀಪಿಕಾ, ಈಗ ಆಸ್ಪತ್ರೆಗೆ ಹೋಗಿದ್ದಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗಿರೋದು. ಧೈರ್ಯ ಗೆಡ್ಬೇಡ, ಮೆಡಿಸಿನ್ಸ್ ಎಲ್ಲ ತಗೊಂಡ್ಯಾ? ನೀನು ಒಳ್ಳೇದಕ್ಕೆ, ಮಗು ಒಳ್ಳೇದಕ್ಕೆ ತಾನೇ ಡಾಕ್ಟ್ರು ಮೆಡಿಸಿನ್ಸ್ನ ಕೊಟ್ಟಿರೋದು. ಇಲ್ಲ, ನನಗೆ ಇದ್ಯಾವುದು ಬೇಡ. ಅಕಸ್ಮಾತ್ ಅಣ್ಣಂಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ನನ್ನ ಕೊಂದೇ ಹಾಕ್ಬಿಡ್ತಾನೆ. ಹಾಗೆ ಅನ್ಕೋಬೇಡ ದೀಪಿಕಾ, ಅವರು ಲಾಯರ್. ನಿನಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾರ? ಅವ್ರು ಖಂಡಿತವಾಗ್ಲೂ ನಿಂಗೆ ಸಪೋರ್ಟ್ ಆಗಿರ್ತಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲ ಕಾವ್ಯ ಅವರೇ, ನಿಮಗೆ ನನ್ನ ಅಣ್ಣನ ಬಗ್ಗೆ ಗೊತ್ತಿಲ್ಲ. ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂದರೆ ಅವನು ನನ್ನ ಖಂಡಿತ ಕ್ಷಮಿಸಲ್ಲ. ನೀನೇನು ತಪ್ಪು ಮಾಡಿದ್ಯಾ ದೀಪಿಕಾ? ನಿನಗೆ ಗೊತ್ತಿಲ್ಲದೆ ನಿನ್ನ ಯೂಸ್ ಮಾಡಿಕೊಂಡು ಪ್ರೆಗ್ನೆಂಟ್ ಮಾಡಿದವನು ಅವನು. ಅದು ಅವನ ತಪ್ಪು. ತಪ್ಪಾಗಿರೋದು ಅವನಿಂದ. ಅವನೊಬ್ಬ ಕ್ರಿಮಿನಲ್ಲು, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನಿಗೆ ಶಿಕ್ಷೆ ಕೊಟ್ಟರೆ ನನಗೇನು ಸಿಗುತ್ತೆ ಕಾವ್ಯ ಅವರೇ? ಈಗ ನಾನು ಪ್ರೆಗ್ನೆಂಟ್ ಅಂತ ಊರಿಗೆಲ್ಲ ಗೊತ್ತಾದರೆ ಅವಮಾನ ಆಗೋದು ನನಗೆ. ಅದನ್ನು ಸರಿ ಮಾಡೋಕ್ಕಾಗತ್ತಾ? ಮಾಡ್ಬೋದು, ಹಾಗೆ ಮಾಡ್ತೀನಿ. ಅದೆಲ್ಲ ಆಗೋ ಕೆಲಸ ಅಲ್ಲ ಅನ್ನಿಸ್ತಿದೆ ಕಾವ್ಯ ಅವರೇ. ನನಗೆ ಅವಮಾನ ಆಗೋದಂತೂ ಖಂಡಿತ. ಹುಚ್ಚುಚ್ಚಾಗಲ್ಲ, ಮಾತಾಡ್ಬೇಡ ದೀಪಿಕಾ. ನಿನ್ನ ಹೊಟ್ಟೆಲಿ ಇನ್ನೊಂದು ಪುಟ್ಟ ಜೀವ ಇದೆ. ನೀನೇನಾದರೂ ಮಾಡಿಕೊಂಡ್ರೆ ಅದನ್ನು ಕೊಂದು ಪಾಪ ನಿನಗೆ ಬರುತ್ತೆ. ನೀನು ಈಗಲೇ ಹೇಳಿದ್ರೆ ಈ ವಿಷಯ ನಾಲ್ಕು ಗೋಡೆ ಮಧ್ಯೆ ಇತ್ಯರ್ಥ ಆಗುತ್ತೆ. ನಾಲ್ಕು ಜನಕ್ಕೆ ಕೆಟ್ಟೋನಾಗ್ತೀಯ ಅಷ್ಟೇ. ಆದರೆ ನಾಳೆ ಮದುವೆ ದಿನ ಎಲ್ಲರ ಮುಂದೆ ಮದುವೆ ಆಗೋದಿಲ್ಲ ಅಂತ ಹಿಂದೆ ಸರಿದ್ರೆ ಸಾವಿರಾರು ಜನಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಈಗಲೇ ಹೇಳಿದ್ರೆ ಕಾವ್ಯ ಅವ್ರಿಗೆ ಆಘಾತ ಆಗ್ಬೋದು. ಮದುವೆ ದಿನ ಹೇಳಿದ್ರೆ ಕುಸಿದೆ ಬೀಳ್ತಾಳೆ. ನಿನ್ಗೆ ಯಾವ್ದು ಬೇಕು ಯೋಚನೆ ಮಾಡೋ. ಇಲ್ಲ, ಈಗಲೇ ಹೇಳ್ಬಿಡ್ತೀನಿ.